ಇನ್ನು ರಾಜಧಾನಿಯಲ್ಲಿ ಸದ್ಯಕ್ಕೆ ಮಳೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಇಂದು ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಸೆಪ್ಟೆಂಬರ್ 14ರವರೆಗೆ ಮಳೆ ಮುಂದುವರಿಯುತ್ತೆ ಸಾಧ್ಯತೆ ಇದೆ ಅಂಥೇಳಿ ರಾಜ್ಯ ಅಗ್ನಿಶಾಮಕ ಮತ್ತು ವಿಪತ್ತು ದಳದ ನಿರ್ದೇಶಕ ಶ್ರೀನಿವಾಸ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಜನತೆ ಮನೆಯಿಂದ ಹೊರಡುವ ಮುನ್ನ ಎಚ್ಚರದಿಂದ ಇದ್ದರೆ ಕೂಡ ಒಳ್ಳೆಯದು. ಎಸ್ ಸಿಲಿಕಾನ್ ಸಿಟಿ ಜನರೇ ಇತ್ತ ಗಮನಿಸಿ, ಯಾಕಂತ ಹೇಳಿದ್ರೆ ಇನ್ನೂ ಕೂಡ 4 ದಿನ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ಇಂದು ಕೂಡ ರಾಜಧಾನಿ ಬೆಂಗಳೂರಲ್ಲಿ ಮಳೆ ಆಗುತ್ತೆ, ಹಾಗಾಗಿ ತಾವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಮಳೆ ಏನಿದೆ ಸೆಪ್ಟೆಂಬರ್ 14ರವರೆಗೆ ಹೀಗೆ ಮುಂದುವರಿಯುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಕಂಡ ಹಿನ್ನೆಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತೆ ಅಂಥೇಳಿ ವಿಪತ್ತು ದಳದ ನಿರ್ದೇಶಕ ಶ್ರೀನಿವಾಸ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅಗ್ನಿಶಾಮಕದವರು ಕೂಡ ಈಗಾಗಲೇ ಸಾಕಷ್ಟು ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ. ಜನರೇ ಸಿಲಿಕಾನ್ ಸಿಟಿ ಜನರೇನಿದ್ದಾರೆ ತಾವು ಕೂಡ ಕಾರ್ಯಪ್ರವೃತ್ತರಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ತಮ್ಮ ಯಾವುದೇ ಕೆಲಸಗಳಿದ್ದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ತಾವು ನಿತ್ಯದ ಜೀವನವನ್ನು ಸಾಗಿಸುವುದು ಒಳಿತು ಅಂತ ನಾವು ಹೇಳ್ತಾ ಇದ್ದೀವಿ. ಈ ಬಗ್ಗೆಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ದೂರವಾಣಿ ಸಂಪರ್ಕದಲ್ಲಿ. ಸುಬ್ರಹ್ಮಣ್ಯ, ಇನ್ನೂ ಕೂಡ ಮಳೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಮುಖ್ಯವಾಗಿ ಎಲ್ಲಿಯವರೆಗೂ ಮಳೆ ಸುರಿಯುತ್ತೆ, ಹಾಗೆ ವಿಪತ್ತು ನಿರ್ವಹಣಾ ಇಲಾಖೆ ಏನ್ ಹೇಳಿದೆ ಅಂತ? ಪ್ರಭು, ಬೆಂಗಳೂರು ಈಗಾಗಲೇ ದಿನದಿಂದ ದಿನಕ್ಕೆ ಧಾರಾಕಾರ ಮಳೆಗೆ ಸಾಕ್ಷಿ ಆಗ್ತಿದೆ. ನಿರಂತರವಾಗಿ 20 ದಿನಗಳಿಂದಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಜನರು ಕೂಡ ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಇದೀಗ ಪರಿಸರ ವಿಕೋಪ ನಿರ್ವಹಣಾ ಮಂಡಳಿ ನಿರ್ದೇಶಕರು ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಮಳೆ ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ಸುಮಾರು ಈ ತಿಂಗಳ 14ನೇ ತಾರೀಕಿನವರೆಗೂ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಂದು ಕೂಡ ಸಂಜೆಯಿಂದ ಬೆಂಗಳೂರು ನಗರಾದ್ಯಂತ ಭಾರಿ ಮಳೆ ಸುರಿಯುವಂತಹ ಸಾಧ್ಯತೆ ಕೂಡ ಇದೆ. ಅವರ ಹೇಳ್ತಿರುವಂತಹ ಪ್ರಕಾರ ತುಂತುರು ಮಳೆ ಆಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಮಳೆ ಸುರಿದಂತಹ ಸಂದರ್ಭದಲ್ಲಿ ಧಾರಾಕಾರ ಮಳೆ ಆಗಲಿದೆ ಅಂತ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಈಗಾಗಲೇ ವಾಯುಭಾರ ಕುಸಿತ ಉಂಟಾಗಿದೆ. ಈ ಕಾರಣಕ್ಕಾಗಿ ಬೆಂಗಳೂರು ನಗರಾದ್ಯಂತ ಭಾರಿ ಮಳೆ ಆಗ್ತಿದೆ. ಇನ್ನು ರಾಜ್ಯಾದ್ಯಂತ ಈ ತಿಂಗಳ 17ನೇ ತಾರೀಕಿನವರೆಗೂ ಕೂಡ ಭಾರಿ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ಚಿತ್ರದುರ್ಗ, ಶಿವಮೊಗ್ಗ ಈ ಭಾಗದಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ರಾಜಕಾಲುವೆ ಬಳಿ ಆಗಿರ್ಬಹುದು, ಜೊತೆಗೆ ಜಾಸ್ತಿ ನೀರು ಹರಿಯುವಂತಹ ಒಳಚರಂಡಿಯ ಬಳಿ, ಹಾಗೆ ಮರದ ಕೆಳಗಡೆ ಯಾರು ಕೂಡ ನಿಲ್ಲದಂತೆ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡ್ತಾ ಇರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ತಮ್ಮೆಲ್ಲ ಮಾಹಿತಿಗಾಗಿ.